గుడ్ ఈవినింగ్ సార్. హాయ్ సార్. హాయ్ సార్. ఏం తిలక్, ఎవ్రీథింగ్ అండర్ కంట్రోల్? ఎస్ సార్. ఓకే, ఆ కృష్ణకి సంబంధపడ్డ రచన పొందిదారా? మ్యాక్సిమం పొందిదారు సార్. మ్యాక్సిమం పొందిదారా? ఆ గద్రు సరే. ఎవరారు? లోకల్ టాలెంట్ సార్. అబ్బాబాబాబాబాబా, ఇది సెట్ ఆగల నమ్గె, సంధి కొనేవరకు సౌండ్ బర్తిల్ల. ಇಲ್ಲಿ ನಮ್ಮವರು ಬ್ಯಾಂಡ್ ಬಜಾಯಿಸಿದ್ರೆ ಅಲ್ಲಿ ಆ ಕೃಷ್ಣನ್ ಕಿವಿಯಲ್ಲಿ ಆಡಿಯೋ ರಿಲೀಸ್ ಆಗ್ಬೇಕು. ಏನೋ ಇಲ್ಲಿ ಎಲ್ಲರನ್ನು ಸೈಡಿಗೆ ಕಳಿಸಿ. ನೀವಿಬ್ರು 100 ವರ್ಷ ಸುಖವಾಗಿ ಬಾಳ್ಬೇಕು. ಒಂದಷ್ಟು ದಿನ ಎಲ್ಲಿಗಾದ್ರೂ ಹೊರಟೋಗ್ಬಿಡಿ. ನಿಮ್ ತಂದೆ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು, ಮನುಷ್ಯನೇ ಅಲ್ಲ. ನೀನ್ ಎಲ್ಲೇ ಇದ್ರು ಸದಾ ಸುಮಂಗಲಿಯಾಗಿ ಸಂತೋಷವಾಗಿರು. ಎಲ್ಲಿಗಾದ್ರೂ ಹೊರಟೋಗ್ಬಿಡಿ. ನೀವೇನು ಗಾಬರಿ ಆಗ್ಬಿಡಿ, ಇವರಿಬ್ರು ನಾನ್ ನೋಡ್ಕೋತೀನಿ. ಈ ಮದ್ವೆ ನಿಮ್ ಸಂತೋಷಕ್ಕೋಸ್ಕರನಾ ಇಲ್ಲ ನಿಮ್ ಪ್ರತಿಕಾರಕ್ಕೋಸ್ಕರನಾ? ನಿಮ್ಮಿಬ್ರ ಜಗಳದಲ್ಲಿ ನನ್ ಮಗಳು ಬಲಿ ಆದ್ರೆ ನಾನಂತೂ ಬದುಕೋದಿಲ್ಲ. ಒಂದ್ ಹೆತ್ತಾಯ ಕರುಳು ಕೂಗ್ನ ಅರ್ಥ ಮಾಡ್ಕೊಳ್ಳಪ್ಪ, ಇವ್ರನ್ನ ಬೇರೆ ಊರಿಗೆ ಕಳಿಸ್ಬಿಡು. ಎಲ್ಲದಕ್ಕೂ ಸಿದ್ಧವಾಗಿ ನಿಮ್ ಮಗಳು ತಾಳಿ ಕಟ್ಟಿದೀನಿ. ಬಾಲಾಜಿ, ಇವ್ರು ಹೇಳ್ತಿರೋದು ಕರೆಕ್ಟು. ನಮ್ಮಿಬ್ರ ಮಧ್ಯೆ ಇರೋ ಜಗಳಕ್ಕೆ ನೀವಿಬ್ರು ಬಲಿಯಾಗಬಾರ್ದು. ಇವತ್ತು ರಾತ್ರಿನೇ ಇವ್ರನ್ನ ಊರಿಗೆ ಕಳಿಸ್ತೀನಮ್ಮ. ನಿನ್ನ ನಂಬಿ ಹೋಗ್ತೀನಿ, ನೀನೇ ಹೇಗಾದ್ರೆ ಅವ್ರಿಗೊಂದು ದಾರಿ ತೋರಿಸಪ್ಪ. ನೀ ಧೈರ್ಯವಾಗಿ ಹೋಗಿ ಬನ್ನಿ. ಎಲ್ಲಿ ಹೋಗಿದ್ದೆ ಮನೇಲಿಲ್ದೆ? ನಿನ್ನೆ ಎಲ್ಲಿಗೆ ಹೋಗಿ ಬರ್ತಾ ಇದೀಯಾ? ಮದ್ವೆ ಆದವಳನ್ನ ಸಹಧರ್ಮಚಾರಿಣಿ ಅಂತಾರ್ ಗೊತ್ತಾ? ಅಂದ್ರೆ ನೀ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಅರ್ಧ ಪಾಲ್ ನಂದು ಇರುತ್ತೆ. ಆ ಬಾಲಾಜಿನ, ನಿನ್ ಮಗಳನ್ನ, ಆ ಪೊಲೀಸವನ್ನ, ಮೂವರ್ನು ಒಂದೇ ಕಡೆ ಸೇರಿಸಿದೀನಿ. ನಿನ್ ಪ್ರತಾಪ ಇವಾಗ ತೋರಿಸು. ಊರಲ್ಲಿ ಪ್ರತಿಯೊಬ್ರು ಮಕ್ಕಳನ್ನ ಮಾಡೇ ಮಾಡ್ತಾರೆ, ಆದ್ರೆ ನನ್ ಮಗಳು ಮಾತ್ರ ಒಬ್ಬ ಗಂಡ್ಸು ಹೊಟ್ಟಿದಾಳೆ ಅನ್ಕೊಂಡೆ. ನಿನ್ ಪುರುಷತ್ವ ನಂದು. ನಿನ್ನ ಹೊಡೆದವನ, ನಿನ್ ಮಗಳನ್ನ ಮದ್ವೆ ಆದವನ ಅಡ್ಡಡ್ಡ ಸಿಗದಕ್ಕಷ್ಟೇ. ನಿನ್ ಮಗಳನ್ನ ಕಳ್ಕೊಂಡಿರೋ ಮರ್ಯಾದೆನ ತಗೊಂಡ್ಬಾ.